ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದು ಸಣ್ಣ ಕರ್ಪೂರದ ತುಂಡಿನಿಂದ ಲಕ್ಷ ಸಾಲ ಇದ್ರೂ ತಿಂಗಳಲ್ಲೇ ತೀರಿಸಬಹುದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಒಂದಲ್ಲ ಒಂದು ಕಾರಣದಿಂದ ನಾವು ಜೀವನದಲ್ಲಿ ಸಾಲ ಮಾಡ್ಕೊಂಡಿರ್ತೀವಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಸುಮಾರು ಜನ ಸಾಲ ಮಾಡ್ತಾರೆ. ಸಾಲ ಇಲ್ಲದ ಜೀವನಾನೇ ಇಲ್ಲ ಅನ್ಬಹುದು. ಆದ್ರೆ ಮಾಡಿದ ಸಾಲ ತುಂಬೋದಕ್ಕೆ ಸಾಧ್ಯವಾಗದೇ ಇದ್ರೆ, ನಮ್ಮ ಮನೆಯ ಸದಸ್ಯರಾಗಲಿ ಅಥವಾ ನಮ್ಮ ಹತ್ತಿರದವರು ಸಾಲದಿಂದ ನರಳೋದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದ್ರೆ ಒಂದು ಸಣ್ಣ ಕರ್ಪೂರದ ತುಂಡು ಲಕ್ಷ ಲಕ್ಷ ಸಾಲ ತೀರೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋ ರಹಸ್ಯವನ್ನ ಈಗ ನಿಮ್ಗೆ ಹೇಳ್ತೀನಿ. ಎಲ್ಲಾ ಸಾಲ ಶೀಘ್ರದಲ್ಲಿ ತೀರಬೇಕು, ಹಣ ಹೆಚ್ಚಾಗಬೇಕು ಅಂದ್ರೆ ಲವಂಗ ಮತ್ತು ಕರ್ಪೂರದ ಈ ಸಣ್ಣ ಉಪಾಯವನ್ನ ನೀವು ಟ್ರೈ ಮಾಡಬಹುದು. ಜೊತೆಗೆ ನಿಮ್ಮ ಪ್ರೀತಿಪಾತ್ರರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಅವರಿಗೂ ಸಾಲದ ಸುಳಿಯಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಬಹುದು. ರಹಸ್ಯ ತಿಳಿಯೋದಕ್ಕೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗಲೇ ಈ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಮಂಗಳವಾರ ಯಾರಿಗೂ ಗೊತ್ತಾಗದ ಹಾಗೆ ಲವಂಗ ಮತ್ತು ಕರ್ಪೂರದ ಈ ಉಪಾಯವನ್ನ ಮಾಡಿ ನೋಡಿ. ಜೀವನದ ಎಲ್ಲಾ ಕಷ್ಟಗಳಿಂದ ಸಿಗುತ್ತೆ ಮುಕ್ತಿ. ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹಣದ ಮಳೆಯೇ ಸುರಿಯುತ್ತೆ. ನಿಮ್ಮ ಆಸೆಗಳು ಇಚ್ಛೆಗಳು ಈಡೇರುತ್ತವೆ. ಮನೆ ಖುಷಿಯಿಂದ ತುಂಬಿರುತ್ತೆ. ಹಾಗಿದ್ರೆ ಆ ಉಪಾಯ ಏನು? ಅಡುಗೆ ಮನೆಯಲ್ಲಿ ಬಳಸುವಂತಹ ಪುಟ್ಟ ಲವಂಗ ಜೊತೆಗೆ ಕರ್ಪೂರದಿಂದ ಯಾವ ಚಮತ್ಕಾರ ಮಾಡಬಹುದು ಅನ್ನೋದನ್ನ ಪೂರ್ತಿಯಾಗಿ ಹೇಳ್ತೀವಿ ನೋಡಿ. ಈ ಉಪಾಯವನ್ನ ತಿಳ್ಕೊಂಡ್ರೆ ಇನ್ನೊಮ್ಮೆ ಸಾಲ ಮಾಡೋ ಪ್ರಮೇಯನೇ ಬರೋಲ್ಲ. ಪೂಜೆಯಲ್ಲಿ ಸಾಮಾನ್ಯವಾಗಿ ಕರ್ಪೂರವನ್ನ ಉಪಯೋಗಿಸಲಾಗುತ್ತೆ. ಜ್ಯೋತಿಷಾಸ್ತ್ರ ಮತ್ತು ತಂತ್ರಶಾಸ್ತ್ರದಲ್ಲೂ ಕರ್ಪೂರ ಮತ್ತು ಲವಂಗದ ಹಲವು ತಂತ್ರಗಳನ್ನ ತಿಳಿಸಿದ್ದಾರೆ. ಈ ತಂತ್ರಗಳನ್ನ ನೀವು ಪ್ರತಿ ಮಂಗಳವಾರ ಮಾಡಿದ್ರೆ ಅದೇ ನಿಮ್ಮ ಶಕ್ತಿಯಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ಇದರಿಂದ ನೀವು ಯಾವ ಕೆಲಸ ಆರಂಭಿಸಿದ್ರೂ ಆ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಒಂದು ವೇಳೆ ನೀವು ತುಂಬಾ ಸಮಯದಿಂದ ಕೆಲಸ ಹುಡುಕ್ತಿದ್ದು ಕೆಲಸ ಸಿಗದೆ ತುಂಬಾ ಕಷ್ಟದಲ್ಲಿದ್ರೆ ಈ ಉಪಾಯ ಮಾಡಿ ನೋಡಿ, ಖಂಡಿತ ಕೆಲಸ ಸಿಗುತ್ತೆ. ನಿಂತು ಹೋದ ವ್ಯಾಪಾರವು ಭರ್ಜರಿಯಾಗಿ ನಡೆಯುತ್ತೆ, ಜೊತೆಗೆ ಹಣದ ಹರಿವು ಆಗುತ್ತೆ. ಹನುಮಂತನ ಆಶೀರ್ವಾದದಿಂದ ನೀವು ಯಾವ ಕೆಲಸವನ್ನ ಆರಂಭಿಸಿದ್ದೀರೋ ಆ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಮೊದಲನೇ ಉಪಾಯ ಹೇಳ್ತೀವಿ ಕೇಳಿ. ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಿದ್ರೆ, ನಿಮ್ಮ ಮನೆಯಲ್ಲಿ ಉನ್ನತಿ ಆಗದೆ ಇದ್ರೆ, ದಾರಿದ್ರ್ಯತೆ ಹೆಚ್ಚಾಗಿದ್ರೆ, ಆವಾಗ ನೀವು ಈ ಉಪಾಯವನ್ನ ಟ್ರೈ ಮಾಡಬಹುದು. ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ನಿವಾರಣೆಯಾಗುತ್ತೆ. ಇದನ್ನ ನೀವು ಮಂಗಳವಾರ ಸೂರ್ಯಾಸ್ತದ ನಂತರ ಮಾಡಬೇಕು. ಪ್ರತಿ ಮಂಗಳವಾರ ಒಂದು ಹಿತ್ತಾಳೆಯ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಮೂರು ಕರ್ಪೂರ ಮತ್ತು ಎರಡು ಲವಂಗ ಹಾಕಿ ಅದನ್ನ ಉರಿಸಿ. ಇದರ ಹೊಗೆಯನ್ನ ಪೂರ್ತಿ ಮನೆಗೆ ಹರಡುವಂತೆ ಮಾಡಿ. ಇದನ್ನ ಪ್ರತಿ ಮಂಗಳವಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತೆ. ಜೊತೆಗೆ ಮನೆ ಮಂದಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿಯಾಗೋದು ಖಚಿತ. ಈಗ ಹಣ ಹೆಚ್ಚಿಸೋ ಉಪಾಯ ಹೇಳ್ತೀವಿ. ನಿಮ್ಮ ಜೀವನದಲ್ಲಿ ಹಣ ಬರುವಂತಹ ಎಲ್ಲಾ ದಾರಿಗಳು ಬಂದ್ ಆಗಿದ್ರೆ, ಹಣದ ಸಮಸ್ಯೆ ಕಾಡ್ತಿದ್ರೆ ಅಥವಾ ನೀವು ಯಾರಲ್ಲೋ ಸಾಲ ತೆಗೆದುಕೊಂಡು ಆ ಸಾಲ ತೀರಿಸಲು ಸಾಧ್ಯವಾಗದೆ ಸಾಲ ಹೆಚ್ಚಿ ಜೀವನದಲ್ಲಿ ನರಕ ಅನುಭವಿಸ್ತಿದ್ರೆ, ಹಣ ಬರುವಂತಹ ಯಾವುದೇ ದಾರಿ ನಿಮಗೆ ತಿಳಿಯದೆ ಹೋದ್ರೆ ಈ ಉಪಾಯ ಪಾಲಿಸಿ. ಇದನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಧನಾಗಮನವಾಗಲು ಆರಂಭವಾಗುತ್ತೆ. ಈ ಉಪಾಯವನ್ನ ನೀವು ಐದು ಮಂಗಳವಾರಗಳ ಕಾಲ ಮಾಡಬೇಕು. ಈ ಐದು ವಾರಗಳ ಕಾಲ ನೀವು ತಾಮಸಿಕ ಭೋಜನ ಮಾಡಬಾರದು. ತಾಮಸಿಕ ಭೋಜನ ಅಂದ್ರೆ ಮದ್ಯ, ಮಾಂಸಾಹಾರ, ಗುಟ್ಕಾ, ಸಿಗರೇಟ್ ಇದ್ಯಾವುದನ್ನು ಮುಟ್ಟಲೇಬಾರದು. ಹಾಗಿದ್ರೆ ಈ ಉಪಾಯ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲನೇ ಮಂಗಳವಾರ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಕೆಂಪು ಬಟ್ಟೆ ಧರಿಸಬೇಕು. ಕೆಂಪು ಬಟ್ಟೆ ಯಾಕಂದ್ರೆ ಹನುಮಂತನಿಗೆ ಕೆಂಪು ಬಣ್ಣ ಅಂದ್ರೆ ಪ್ರಿಯ. ಕೆಂಪು ಬಟ್ಟೆ ಧರಿಸಿ ಮಾಡಿರೋ ಪೂಜೆಗೆ ಹನುಮಂತ ಬೇಗನೆ ಒಲಿಯುತ್ತಾನೆ. ಈಗ ನೀವು ಒಂದು ಗಾಜಿನ ಬಾಟಲ್ ತೆಗೆದುಕೊಳ್ಳಬೇಕು. ಅದರಲ್ಲಿ ಅರ್ಧ ಬಾಟಲಿ ಉಪ್ಪನ್ನ ಹಾಕಿ ಬಿಳಿ ಕಲ್ಲುಪ್ಪು ಹಾಕಬೇಕು ಅನ್ನೋದು ನೆನಪಿರಲಿ. ಈಗ ಒಂದು ದೀಪ ಹಚ್ಚಿಡಿ. ಜೊತೆಗೆ ಮೂರು ಕರ್ಪೂರದ ಜೊತೆಗೆ ಎರಡು ಲವಂಗ ಬೇಕಾಗುತ್ತೆ. ಇದೆಲ್ಲ ಇಟ್ಕೊಂಡ ಮೇಲೆ ನಿಮ್ಮ ಮನೆಯ ಪೂಜಾ ಮಂದಿರದ ಬಳಿ ಬನ್ನಿ. ಇಲ್ಲಿ ಹನುಮಂತನ ಫೋಟೋ ಇರಲೇಬೇಕು. ಈಗ ಹನುಮಂತನ ಮುಂದೆ ಕುಳಿತು ನಿಮ್ಮ ಮುಂದೆ ಕೆಂಪು ಬಟ್ಟೆಯನ್ನ ಹರಡಿ. ಅದರ ಮುಂದೆ ಉಪ್ಪು ತುಂಬಿದ ಗಾಜಿನ ಅಥವಾ ಪ್ಲಾಸ್ಟಿಕ್ ಡಬ್ಬವನ್ನ ಇಡಿ. ಹನುಮಂತನ ಮುಂದೆ ದೀಪ ಹಚ್ಚಿಡಿ. ಈ ದೀಪದಲ್ಲಿ ಮೂರು ಕರ್ಪೂರಗಳನ್ನ ಹಚ್ಚಿಡೋದನ್ನ ಮರಿಬೇಡಿ. ಈಗ ಕೈಯಲ್ಲಿ ಎರಡು ಲವಂಗವನ್ನ ಹಿಡಿದು ಕಣ್ಣು ಮುಚ್ಚಿ ಶ್ರದ್ಧೆಯಿಂದ ಬೀಜ ಮಂತ್ರವನ್ನ ಜಪಿಸಬೇಕು. ಈ ಬೀಜ ಮಂತ್ರವನ್ನ ಎಲ್ಲಾದರೂ ಬರೆದಿಡಿ. ಓಂ ಹನುಮಂತೇ ನಮಃ.
ಇದನ್ನ ನೀವು 108 ಬಾರಿ ಜಪಿಸಬೇಕು. ಮಂತ್ರ ಹೇಳಿದ ಬಳಿಕ ಈ ಲವಂಗವನ್ನ ಡಬ್ಬಿಯಲ್ಲಿ ಹಾಕಿ ಕೆಂಪು ಬಟ್ಟೆಯಿಂದ ಮುಚ್ಚಿ ಇದನ್ನ ದಾರದಲ್ಲಿ ಸುತ್ತಿ ಆ ಬಾಟಲಿಯನ್ನ ತೆಗೆದು ನಿಮ್ಮ ಚಿನ್ನ ಹಣವನ್ನ ಇಡುವಂತಹ ಲಾಕರ್ನಲ್ಲಿ ಇರಿಸಿ. ಇದಾದ ನಂತರದ 4 ಮಂಗಳವಾರದಂದು ನೀವು ಮತ್ತೆ ಮತ್ತೆ ಇದನ್ನೇ ರಿಪೀಟ್ ಮಾಡಬೇಕು. ಅಂದ್ರೆ ಮುಂದಿನ ಮಂಗಳವಾರ ಲಾಕರ್ನಲ್ಲಿಟ್ಟ ಬಾಟಲಿಯನ್ನ ತೆಗೆದುಕೊಂಡು ಬಂದು ಮತ್ತೆ ಹನುಮಂತನ ಮುಂದೆ ಇರಿಸಿ. 3 ಕರ್ಪೂರ ಹಚ್ಚಿ, 2 ಲವಂಗವನ್ನ ಹಿಡಿದು ಬೀಜ ಮಂತ್ರ ಪಠಿಸಿ, ಅದೇ ಬಾಟಲಿಯಲ್ಲಿ ಹಾಕಿ. 5 ಮಂಗಳವಾರ ಹೀಗೆ ಮಾಡೋದ್ರಿಂದ ನಿಮ್ಮ ಮೇಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗಿರೋದನ್ನ ನೀವೇ ನೋಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಬಳಿ ಇಲ್ಲಿಯವರೆಗೆ ನಿಲ್ಲದೇ ಇದ್ದ ಹಣ ನಿಮ್ಮ ಬಳಿ ಉಳಿಯಲಿದೆ. ನಿಮ್ಮ ಎಲ್ಲಾ ಸಮಸ್ಯೆಗಳು ನೀರಿನಂತೆ ಕರಗಿ ಹೋಗಲಿದೆ. ಜೊತೆಗೆ ಹನುಮಂತನ ಕೃಪೆಯಿಂದ ನೀವು ಜೀವನದಲ್ಲಿ ಹಣದ ಸಮಸ್ಯೆಯನ್ನ ಮತ್ತೆ ಖಂಡಿತವಾಗಿಯೂ ಎದುರಿಸೋಲ್ಲ. ಇನ್ನು ಒಂದು ವೇಳೆ ನೀವು ಆರಂಭಿಸಿದ ಕೆಲಸ ಸರಿಯಾಗಿ ನಡೆಯದೆ ಹೋದ್ರೆ, ವ್ಯಾಪಾರ ಪದೇ ಪದೇ ಸ್ಥಗಿತ ಆಗ್ತಿದ್ರೆ, ನೀವು ಈ ಸಣ್ಣ ಉಪಾಯ ಟ್ರೈ ಮಾಡಿ. ಮಂಗಳವಾರ ಬೆಳಿಗ್ಗೆ ಸ್ನಾನ ಕರ್ಮಾದಿಗಳನ್ನ ಮಾಡಿ ಮನೆಯಲ್ಲಿ ದೇವರ ಮುಂದೆ ಒಂದು ಕೆಂಪು ಬಟ್ಟೆಯನ್ನ ಇಡಿ. ಅದಕ್ಕೆ 3 ಕರ್ಪೂರ, 2 ಲವಂಗ ಮತ್ತು 1 ಮುಷ್ಟಿ ಕೊತ್ತಂಬರಿ ಬೀಜವನ್ನ ಹಾಕಿ ಕೆಂಪು ಬಟ್ಟೆಯನ್ನ ಕಟ್ಟಿ. ಇದನ್ನ ಹನುಮಂತನ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಹನುಮನ ಪಾದಕ್ಕೆ ಇದನ್ನ ಸ್ಪರ್ಶಿಸಿ ಉದ್ಯೋಗದಲ್ಲಿ ವೃದ್ಧಿಯಾಗುವಂತೆ ಪ್ರಾರ್ಥಿಸಿ. ಬಳಿಕ ಅದನ್ನು ವ್ಯಾಪಾರದ ಸ್ಥಳಕ್ಕೆ ತಂದು ಹಣ ಇಡುವಂತಹ ಜಾಗದಲ್ಲಿ ಇರಿಸಿ. ಇದರಿಂದ ನಿಮ್ಮ ನಿಂತು ಹೋದ ಕೆಲಸ ಹೇಗೆ ಮತ್ತೆ ಆರಂಭವಾಗುತ್ತೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡಬಹುದು. ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣಬಹುದು.